ನಮಸ್ಕಾರ ವೀಕ್ಷಕರೇ ಶ್ರೀ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ YouTube ಚಾನೆಲ್ ಗೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಒಬೆಸಿಟಿಯ ಬಗ್ಗೆ ಒಂದು ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿದ್ದೀವಿ ಹೀಗಾಗಿ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ವೇಟ್ ರಿಡ್ಯೂಸ್ ಮಾಡಬೇಕಂದ್ರೆ ಯಾವ ರೀತಿ ಸಿಂಪಲ್ ಟಿಪ್ಸ್ ಅನ್ನು ಫಾಲೋ ಮಾಡಬೇಕು ಹಾಗೆ ಸೀನಿಯರ್ ಸಿಟಿಜನ್ಸ್ ಯಾವೆಲ್ಲ ಟಿಪ್ಸ್ ಫಾಲೋ ಮಾಡಬೇಕು ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರದು ಅಂತ ಡಾಕ್ಟರ್ ಸವಿತಾ ಅವರು ನಮಗೆ ಸಿಂಪಲ್ ಆಗಿ ಹೇಳ್ಕೊಟ್ರು ಸೋ ಇವತ್ತಿನ ನಮ್ಮ ಟಾಪಿಕ್ ಮಕ್ಕಳ ಬಗ್ಗೆ ಅಂದ್ರೆ ಮಕ್ಕಳಲ್ಲಿ ಇತ್ತೀಚೆಗೆ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಸವಿತಾ ಅವರು ಡಾಕ್ಟರ್ ಸವಿತಾ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಡಾಕ್ಟರ್ ಸವಿತಾ ಅವರೇ ಇತ್ತೀಚೆಗೆ ಮಕ್ಕಳಲ್ಲಿ ತುಂಬಾ ದೇಹದ ತೂಕ ಜಾಸ್ತಿ ಆಗ್ತಾ ಇದೆ ಸೋ ಈ ದೇಹದ ತೂಕವನ್ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಒಬೆಸಿಟಿನ ಕಡಿಮೆ ಮಾಡಬೇಕು ಅಂದ್ರೆ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರದು ಅಂತ ಹೇಳಿ ಓಕೆ ಸೋ ಮಕ್ಕಳಲ್ಲಿ ಒಬೆಸಿಟಿ ನಾವು ಕಡಿಮೆ ಮಾಡಬೇಕಂದ್ರೆ ಫಸ್ಟ್ ಪೇರೆಂಟ್ಸ್ ಟೀಚ್ ಮಾಡಬೇಕು ಅಥವಾ ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ರೋಲ್ ಅವರದೇ ಇದೆ ಮಕ್ಕಳಿಗೆ ಅರ್ಥ ಇರಲ್ಲ ಅಂದ್ರೆ ಅವರಿಗೆ ಅಷ್ಟು ವಿಚಾರ ಶಕ್ತಿ ಇರೋದಿಲ್ಲ ಯಾವುದು ನಮ್ಮ ಶರೀರಕ್ಕೆ ಒಳ್ಳೆದಿದೆ ಯಾವುದು ಕೆಟ್ಟದಿದೆ ಅಂತ ಅದು ಪೇರೆಂಟ್ಸ್ ಈಗಿಂದಲೇ ಅವರಿಗೆ ಅಭ್ಯಾಸ ಮಾಡಿಸಬೇಕು ಯಾವುದು ನಮಗೆ ಒಳ್ಳೆದಿದೆ ಯಾವುದು ಕೆಟ್ಟದಿದೆ ಯಾವ ತಿನ್ನಬೇಕು ಯಾವ ತಿನ್ನಬಾರದು ಅಂತ ಈಗ ಮೇನ್ಲಿ ಮಕ್ಕಳು ಈಗ ಪ್ರೆಸೆಂಟ್ ಅಂದ್ರೆ ತುಂಬಾ ಜಂಕ್ ಫುಡ್ ಅಲ್ಲಿ ಜಾಸ್ತಿ ಇದು ಹೋಗ್ತಿದ್ದಾರೆ ಅಂದ್ರೆ ಪಿಜ್ಜಾ ಬರ್ಗರ್ ಅಡಿಕ್ಟ್ ಆಗ್ತಿದ್ದಾರೆ ಸೋ ನೂಡಲ್ಸ್ ಈ ತರ ಸೋ ಅದು ಜಂಕ್ ಬದಲು ಮನೆಯಲ್ಲೇ ಪ್ರಿಪೇರ್ ಮಾಡಿದ ಫುಡ್ ಅಥವಾ ಆಹಾರ ನಾವು ಕೊಟ್ರೆ ಅದು ಒಳ್ಳೆದಿರುತ್ತೆ ಸೋ ಮತ್ತೆ ಚಿಕ್ಕ ಮಕ್ಕಳು ಕೇಳಲ್ಲ ಹಠ ಮಾಡ್ತಾರೆ ಅವರು ಹಠ ಮಾಡ್ತಿದ್ದಾರೆ ಅಂತ ಅವರು ಹೇಳಿದಂಗೆ ನಾವು ಕೇಳೋಕ್ಕಾಗಲ್ಲ ಯಾಕಂದ್ರೆ ಹೆಲ್ತ್ ಈಸ್ ಮೇನ್ ಇಂಪಾರ್ಟೆಂಟ್ ಸೊ ಅದಕ್ಕೆ ಅವ್ರಿಗೆ ನಾವು ಇನ್ಸ್ಟೆಡ್ ಆಫ್ ಗೋಯಿಂಗ್ ಔಟ್ಸೈಡ್ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಡಿ ಈಗ ಬಿಸ್ಕೆಟು ಚಿಪ್ಸು ಈ ಥರ ಇದೆಲ್ಲ ಅವಾಯ್ಡ್ ಮಾಡಿ ಮನೆಯಲ್ಲೇ ಪ್ರಿಪೇರ್ ಮಾಡಿದ ಫುಡ್ ಕೊಟ್ಟರೆ ಅವ್ರದ್ದು ಹೆಲ್ತ್ನೂ ಚೆನ್ನಾಗಿರುತ್ತೆ ಈಗಿಂದಲೇ ಅವ್ರಿಗೆ ಸ್ಯಾಲೆಡ್ ತಿನ್ನೋದು ಅಥವಾ ಈ ಸ್ನ್ಯಾಕ್ಸ್ ಟೈಮಲ್ಲಿ ಇನ್ಸ್ಟೆಡ್ ಆಫ್ ಔಟ್ಸೈಡ್ ಸ್ನ್ಯಾಕ್ಸ್ ಫ್ರೂಟ್ಸ್ ಕೊಡಿ ಡ್ರೈ ಫ್ರೂಟ್ಸ್ ಕೊಡಿ ಈ ಥರ ಸ್ವಲ್ಪ ಅವ್ರು ಮಾಡಿಫಿಕೇಶನ್ ಮಾಡಿದ್ರೆ ಅವ್ರದ್ದು ವೆಯ್ಟ್ ನಾವು ಕಂಟ್ರೋಲ್ ಮಾಡ್ಬೋದು ಅಪಾರ್ಟ್ ಫ್ರಮ್ ದಟ್ ಅವ್ರಿಗೆ ಜಾಸ್ತಿಯಾಗಿ ಈಗ ಪ್ರೆಸೆಂಟ್ ಅಂದರೆ ಮೊಬೈಲ್ ನೋಡ್ತಾ ಇರೋದು ಅದರಲ್ಲಿ ಆಟ ಆಡೋದು ಮತ್ತು ಟಿ ವಿ ನೋಡೋದು ಇದು ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಿ ಸೊ ಅದ್ರ ಬದಲು ನಾವು ಅವ್ರಿಗೆ ಹೊರಗಡೆ ಹೋಗಿ ಆಟ ಆಡೋಕ್ಕೆ ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ಅವ್ರಿಗೆ ಸೈಕ್ಲಿಂಗ್ ಮಾಡಿಸಿ ಇಲ್ಲ ವಾಕಿಂಗ್ ಜಾಗಿಂಗ್ ಈ ಥರ ಸ್ವಿಮ್ಮಿಂಗ್ ಔಟ್ಡೋರ್ ಇನ್ ಗೇಮ್ಸ್ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಜಾಸ್ತಿ ಪ್ರೋತ್ಸಾಹ ಮಾಡಿ ಇದರಿಂದನೂ ಅವ್ರದ್ದು ವೆಯ್ಟ್ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ ಅಪಾರ್ಟ್ ಫ್ರಮ್ ದಿಸ್ ಈಗ ನಾವು ಮಕ್ಕಳಲ್ಲಿ ಹೇಳಬೇಕಂದ್ರೆ ಮೇನ್ಲಿ ಪೇರೆಂಟ್ಸ್ ಅಂದರೆ ಈಗ ಟಿ ವಿ ನೋಡ್ತಾ ಊಟ ಮಾಡೋ ಬದಲು ಯಾಕಂದರೆ ಮಕ್ಕಳು ನಮ್ಮ ನೋಡೇ ಕಲಿತಾ ಇರ್ತಾರೆ ತಂದೆ ತಾಯಿ ಹೆಂಗೆ ಮಾಡ್ತಾರೆ ಅದೇ ಮಕ್ಕಳು ಫಾಲೋ ಮಾಡ್ತಿರ್ತಾರೆ ಸೊ ತಂದೆ ತಾಯಿನೇ ಸ್ವಲ್ಪ ಪ್ರಿಕಾಷನ್ ತೊಗೊಂಡ್ರೆ ಎಲ್ಲರೂ ಸೇರಿ ಒಂದು ಊಟ ಮಾಡ್ತಾ ಕೂತ್ಕೊಂಡ್ರೆ ಸೊ ಅದು ಇಂಪ್ಯಾಕ್ಟ್ ಬೇರೆ ಇರುತ್ತೆ ಇನ್ಸ್ಟೆಡ್ ಆಫ್ ವಾಚಿಂಗ್ ಟಿ ವಿ ನೋಡ್ತಾ ಊಟ ಮಾಡೋ ಬದಲು ಸೊ ಅದೊಂದು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಡಿ ಮತ್ತು ಈಗ ಸ್ಪೆಷಲಿ ಈಗ ಸ್ಪೆಷಲ್ ಕಿಡ್ಸ್ ಏನಿರ್ತಾರಲ್ವಾ ಅವರಿಗೆ ವಿಚಾರ ಶಕ್ತಿ ಇರಲ್ಲ ಅದರ ಕೇರ್ ಟೇಕರ್ಸ್ ಅವ್ರ ಪೇರೆಂಟ್ಸೇ ಅವ್ರದ್ದು ಸ್ವಲ್ಪ ಕೇರ್ ಮಾಡಬೇಕು ಅವ್ರಿಗೆ ಏನು ಊಟ ಕೊಡ್ತಿದ್ದಾರೆ ಯಾವ ಪೋರ್ಷನಲ್ಲಿ ಕೊಡ್ತಿದ್ದಾರೆ ನ್ಯೂಟ್ರಿಷನ್ಸ್ ಫುಡ್ ಇದೆಯಾ ಇಲ್ಲ ಸೊ ಇವರೇ ಸ್ವಲ್ಪ ಕೇರ್ ಮಾಡಿ ಅಥವಾ ಅಬ್ಸರ್ವ್ ಮಾಡಿ ಅವ್ರಿಗೆ ಫುಡ್ ಕೊಟ್ಟರೆ ಅವರಲ್ಲೂ ಕೂಡ ನಾವು ವೆಯ್ಟ್ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಸೊ ಈ ಥರ ನಾವು ಮಾಡಿಫಿಕೇಶನ್ ನಮ್ಮದು ಲೈಫ್ ಸ್ಟೈಲಲ್ಲಿ ಮತ್ತು ಆಹಾರದಲ್ಲಿ ಮಾಡಿಫಿಕೇಶನ್ ಮಾಡಿಕೊಂಡು ನಾವು ವೆಯ್ಟನ್ನು ಕಂಟ್ರೋಲ್ ಮಾಡ್ಬೋದು ಸೊ ಮಕ್ಕಳಲ್ಲಿ ಈಗಿಂದಲೇ ಅವ್ರಿಗೆ ಸ್ವಲ್ಪ ಮಿಲೆಟ್ಸ್ ಅಭ್ಯಾಸ ಮಾಡಿಸ್ಬೇಕು ಮಿಲೆಟ್ಸ್ ಅಂದರೆ ಈಗ ಅದು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ ಅಂತ ಹೇಳ್ತೀವಿ ನಾವು ಈಗ ರಾಗಿ ಜೋಳ ಮತ್ತು ಫಾಕ್ಸ್ಟೈಲ್ ಮಿಲೆಟ್ಸ್ ಬರ್ನಾರ್ಡ್ ಮಿಲೆಟ್ಸ್ ಲೋಕಲ್ ಫುಡ್ ಏನಿದೆ ಅದನ್ನ ಸ್ವಲ್ಪ ಅದು ಈಗಿಂದಲೇ ಅವ್ರಿಗೆ ಸ್ವಲ್ಪ ಅಡಿಕ್ಟ್ ಮಾಡಿದ್ರೆ ಅವ್ರ ಮುಂದೆ ಲೈಫಲ್ಲಿ ಅಂದರೆ ಇನ್ ಯಂಗ್ ಜನ್ರೇಷನ್ ಅಲ್ಲಿ ಆವಾಗಲೂ ಸ್ವಲ್ಪ ಫಾಲೋ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಯಾಕಂದರೆ ಮಿಲೆಟ್ಸ್ ಈಗ ಮುಂಚೆ ನಮ್ಮ ಪೂರ್ವಜರೆಲ್ಲ ಯೂಸ್ ಮಾಡೋದು ಮಿಲೆಟ್ಸೇ ಸೊ ಅದು ಬಟ್ ಈಗದ್ದು ಟ್ರೆಂಡ್ ಆಗ್ತಿದೆ ವೆಯ್ಟ್ ಲಾಸ್ಗೆ ಅಥವಾ ನಮ್ಮದು ಹೆಲ್ತ್ ಚೆನ್ನಾಗಿರೋಕ್ಕೆ ಮಿಲೆಟ್ಸ್ನೇ ಪ್ರಿಫರೇಬಲ್ ಮಾಡ್ತಿದ್ದಾರೆ ಈವನ್ ಗೋಧಿ ಕಂಪೇರ್ ಮಾಡಿದ್ರೆ ಮಿಲೆಟ್ಸ್ ಆರ್ ಗುಡ್ ಅಂತ ಹೇಳ್ತಿದ್ದಾರೆ ಸೊ ನಾವು ಮಕ್ಕಳಿಗೆ ಈಗಿಂದಲೇ ಅದರದ್ದು ಅಭ್ಯಾಸನೂ ಹಾಕಿಸಿದ್ರೆ ಸೊ ಇನ್ ಫ್ಯೂಚರ್ ಅದು ಅವ್ರಿಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸವಿತಾ ಅವರೇ ನಮಗೆ ಇಷ್ಟೊಂದು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಕ್ಕೆ ಸೊ ವೀಕ್ಷಕರೇ ನಿಮ್ಮ ಮನೆಯಲ್ಲೂ ಕೂಡ ಮಕ್ಕಳಲ್ಲಿ ಏನಾದರೂ ದೇಹದ ತೂಕ ಜಾಸ್ತಿ ಇದ್ದರೆ ನೀವು ಕೂಡ ಅವರಿಗೆ ಹೊರಗಡೆ ಕರ್ಕೊಂಡು ಹೋಗಿ ಅವ್ರ ಜೊತೆ ಆಟ ಆಡಿ ಹಾಗೆ ಸ್ಪೋರ್ಟ್ಸ್ ಯಾವುದಾದ್ರೂ ಸ್ಪೋರ್ಟ್ಸಲ್ಲಿ ಹಾಕಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಶ್ರೀ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ ಧನ್ಯವಾದ